ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಕ್ಷೇತ್ರ ಎಂದೇ ಬಿಂಬಿತವಾಗಿರತಕ್ಕಂತಹ ಹಾಗೂ ಆ ಭತ್ತದ ನಾಡು ಅನ್ಮ ಜನ್ಮಸ್ಥಳ ಎಂದೇ ಖ್ಯಾತಿ ಪಡೆದಿರತಕ್ಕಂತಹ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಪವರ್ ಗ್ರೌಂಡ್ ರಿಪೋರ್ಟ್ನ ಇವತ್ತು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿಯ ಜನರ ಅಭಿಪ್ರಾಯ, ಮತದಾರರ ಅಭಿಪ್ರಾಯ ಯಾವ ರೀತಿ ಇದೆ, ಹಾಗಾಗಿ ಮತ್ತು ಇಲ್ಲಿ ಈಗಾಗಲೇ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಘಟಾನುಘಟಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಿಮಗೆ ಈಗಾಗಲೇ ಗೊತ್ತಿರತಕ್ಕಂತಹ KRPP ಸಂಸ್ಥಾಪಕರಾದಂತಹ ಜನಾರ್ದನ ರೆಡ್ಡಿ ಅವರು ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದನೇ ಈಗಾಗಲೇ ನಾಮಿನೇಷನ್ ಅನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಕಾಂಗ್ರೆಸ್ನಿಂದ ಇಕ್ಬಾಲ್ ಅನ್ಸಾರಿ ಅವರಿದ್ದಾರೆ ಮತ್ತು ಹಾಲಿ ಶಾಸಕ BJPಯಿಂದ ಪರಣ್ಣ ಮನವಳ್ಳಿ ಅವರಿದ್ದಾರೆ. ಇನ್ನು JDSನಿಂದ ಚನ್ನಕೇಶವ ಇದ್ದಾರೆ. ಇದರ ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಈ ಒಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಪೈಪೋಟಿ ಮಾಡ್ತಿದ್ದಾರೆ. ಎಸ್, ಈಗ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೀವಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕೆಲವೊಂದಿಷ್ಟು ಜನ ಇದ್ದಾರೆ. ಕೇಳೋಣ, ಇಲ್ಲಿ ಅಭ್ಯರ್ಥಿಗಳು ಘಟಿಗಳು ಈಗ ಚುನಾವಣಾ ರಣಕಣದಲ್ಲಿದ್ದಾರೆ. ಹೇಗೆ ಈ ಒಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಮತದಾರರು ಮನೆ ಆಗ್ತಾರೆ, ಅವರ ಮನದಲ್ಲಿ ಏನಿದೆ ಅಂತ ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ಈಗ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಘಟಾನುಘಟಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜನ ರೆಡ್ಡಿ ಇದ್ದಾರೆ, ಕಾಂಗ್ರೆಸ್ನಿಂದ ಇಕ್ಬಾಲ್ ಅನ್ಸಾರಿ ಇದ್ದಾರೆ, BJPಯಿಂದ ಪರಣ್ಣ ಮನವಳ್ಳಿ ಇದ್ದಾರೆ. ಈ ಸಾರಿ ಯಾರಿಗೆ ಒಲವಾಗಿ? ನಾವು ಇಕ್ಬಾಲ್ ಅನ್ಸಾರ್ ಮಾಡ್ತೀವಿ ಸರ್. ಇಕ್ಬಾಲ್ ಅನ್ಸಾರಿ ಯಾಕೆ ನಾವು ಕೆಲಸ ಮಾಡಿದ್ರು ಮುಂದೇನೆ ಐತಿ, ಇದು ವರ್ಕ್ ಮಾಡಿದ್ರು ಅವೇ ನಮ್ಮ ಗಂಗಾತ ಯಾವ ಏನು ವರ್ಕ್ ಮಾಡ. ಹಾಂ, ಗಂಗಾತಗೆ ಅವೇ ಮಾಡಿದ್ದು ರೋಡು ವಿಧಾನಸಭಾ ಯಾವ ಮಾಡಿದ್ರು ಅವೇ. ಇವು ಗಂಗಾತಯ್ಯ ಪಾನ ಓಟ್ ಹಾಕಿ ಗೆಲ್ಸಿದ್ವಿ, ತಪ್ಪು ಮಾಡಿಬಿಟ್ವಿ. ಯಾಕೆ ಅಂದ ನಾವು ಒಂದು ಓಡದಾಗ ಏನು ಕಷ್ಟ ಆಗ ಗಂಗಾತಯ್ಯನ ಅಭಿವೃದ್ಧಿ ಆಗ ಯಾಕೆ ಅನ್ನ ಮತ್ತೆ ಇಕ್ಬಾಲ್ ಶಾಯ್ತು ಅಂದ್ಬಿಡೋಣ, ಏನು ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ. ಅಲ್ಲ, ಈಗಾಗಲೇ JDSನಿಂದ 2 ಬಾರಿ ಇಕ್ಬಾಲ್ ಅನ್ಸಾರಿ ಅವರು ಗೆದ್ದಿದ್ರು. ಈ ಬಾರಿ ಅವ್ರಿಗೆ ಟಕ್ಕರ್ ಕೊಡುವಂತ ರೆಡ್ಡಿ ಅವರು ಸಿಕ್ಕಾಪಟ್ಟೆ ಜೋರಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಏನನ್ಸುತ್ತೆ ಸರ್? ದುಡ್ಡು ಐತಿ, ದುಡ್ಡು ಮಾಡ್ತಾ ಅದೇ ನಾವು ಸೋಮಾನು ನಾವು ಅಭಿವೃದ್ಧಿ ನೋಡಿ ಓಟ್ ಹಾಕ್ತೀವಿ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಕೆಸರಟ್ಟಿ ಗ್ರಾಮದಲ್ಲಿ ಇದೀಗ ನಾವಿದ್ದೀವಿ. ಇದೀಗ ಕೆಸರಟ್ಟಿ ಗ್ರಾಮದಲ್ಲಿ ಜನರು ಯಾವ ರೀತಿ ಸ್ಪಂದನೆ ನೀಡ್ತಾರೆ, ಯಾವ ಅಭ್ಯರ್ಥಿಗೆ ಮನೆ ಹಾಕ್ತಿದ್ದಾರೆ, ಇಲ್ಲಿ ಅವರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನೋಡಿದ್ರೆ ತಾವು ರೈತರು ಅಂತ ಅನಿಸುತ್ತೆ. ಈ ಒಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಘಟಾನುಘಟಿಗಳು ಕಣದಲ್ಲಿದ್ದಾರೆ, ಚುನಾವಣಾ ರಣಕಣದಲ್ಲಿ. ಈ ಬಾರಿ ಯಾರಿಗೆ ಬೆಂಬಲ ಸಿಗ್ಬೋದು ಅಂತ? ರೈತರಿಗೇನು ಉದ್ಧಾರ ಮಾಡಿಲ್ಲ, ಬರೀ ಅವರೆಲ್ಲ ದಲ್ಲಾಳಿ ಕೆಲಸ ಮಾಡ್ಕೊಂಡು ರೈತರಿಗೆ ಮೋಸ ಮಾಡ್ಕೊಂತ ಅದ್ಯಾಡ್ಯಾರ. ಕಲೆಕ್ಟ್ ನಿಮಗೆ ನೀರಿಲ್ಲ, ನೆಲೆ ಭತ್ತಕ್ಕೆ ಬೆಲೆ ಇಲ್ಲ, ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಬಂದಾಗ ಅಷ್ಟೇ ರೈತರ ಮಕ್ಕಳಂತಾರ. ಇವರಂತೂ ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಯಾವುದೇ ಬೆಲೆ ಕೊಟ್ಟಿಲ್ಲ, ಪರಣ್ಣ ಮನವಳ್ಳಿ ಅವರು. ಮತ್ತು ಎರಡನೇದಾಗಿ ಹೇಳ್ಬೇಕಂತಂದರೆ ಇಕ್ಬಾಲ್ ಅನ್ಸಾರಿ ಅವರು ಎರಡು ಸಾರಿ ಅವರಾದರೂ ಕೂಡ ರೈತರದ್ದು ಸಿಕ್ಕ ರೈತರಿರ್ತಕ್ಕಂಥ ನಮ್ಮ APMC ಜಾಗಗಳನ್ನು ಕಬಳಿಸಿ ಮತ್ತು ಸಾಕಷ್ಟು ರೈತರಿಗೇನು ಇವರಿಂದ ಏನು ಒಳ್ಳೆ ಉಪಕಾರ ಆಗಿಲ್ಲ. ಬೇಕಾದ್ರೆ ಅವರಿಂದ ಬೇಕಾದ್ರೆ ಊರೂರಿಗೆ ಬಾರ್ಗಳು ಶಾಪ್ಗಳು ಓಪನ್ ಆಗಿದ್ದಾವೆ, ಬಾಟ್ಲಿ ಶಾಪ್ಗಳು ಓಪನ್ ಆಗಿದ್ದಾವೆ. ರೈತರ ಬಗ್ಗೆ ಒಂದು ತಟಕನೂ ಕಾಳಜಿ ಇಲ್ಲ. ಇನ್ನು ಮೂರನೇದಾಗಿ ಹೇಳ್ಬೇಕಂತಂದರೆ ರೆಡ್ಡಿ, ಈಗ ರೆಡ್ಡಿ ಬಂದಿರೋದ್ರಿಂದ ನಾವು ರೆಡ್ಡಿ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಈಗ ರೆಡ್ಡಿಯವರು ಏನೀಗ ಓಡಾಡ್ತಾ ಇದ್ದಾರೆ, ಏನೆಲ್ಲ ಈಗ ಜನಗಳೆಲ್ಲ ಅಂತ ಇದ್ದಾರೆ ಮೂರನೇ ಮುಖ ನೋಡೋಣ, ಮೂರನೇ ಮುಖ ನೋಡೋಣ ಅಂತ ಇದ್ದಾರೆ. ನಾವು ನಮ್ಮ ರೈತರೆಲ್ಲ ತೀರ್ಮಾನ ತಗೊಂಡು ಮುಂದಿನ ದಿನಮಾನಗಳಲ್ಲಿ ನಮ್ಮ ರೈತರೆಲ್ಲರೂ ರೈತರು ಒಕ್ಕೂಡಿದವರೆಲ್ಲರೂ ಕಲಿತು ನಮ್ಮ ರೈತರಿಗೆ ಯಾರು ಬೆಂಬಲ ಕೊಡಿಸ್ತಾರೋ ಅವರಿಗೆ. ಆದರೆ ನಮ್ಮ ಈ ಮಾತಿನಲ್ಲಿ ಹೇಳ್ಬೇಕಾದಂದರೆ ನಮಗೆ ಇಕ್ಬಾಲ್ ಅನ್ಸಾರಿ ಅವರು ಬೇಡ, ಶಾಸಕ ಪರಣ್ಣ ಮನವಳ್ಳಿನೂ ಬೇಡ. ಈಗ ನೀವು ರೈತರಾಗಿರೋದಕ್ಕೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಈ ಬಾರಿ ಇದು ಭತ್ತದ ನಾಡು ಅಂತಲೇ ಏನು ಕರೆಯಲ್ಪಡುತ್ತೆ, ಇಲ್ಲಿ ನೀರಿನ ಕೊರತೆ ಎದುರಾಗಿದೆ, ಮತ್ತು ಎರಡನೇ ಬಾರಿಗೆ ಇನ್ನೂ ಕೆಲವೊಂದಿಷ್ಟು ಕಡೆ ಬೆಳೆಗಳೆ ಬಂದಿಲ್ಲ, ಈಗಾಗಲೇ ನೀರನ್ನು ಕಾಲುವೆಗೆ ನಿಲ್ಲಿಸಲಾಗಿದೆ. ಈ ಬಗ್ಗೆ ಜನಪ್ರತಿನಿಧಿಗಳು ಏನಂತಾರೆ? ಈಗ ನಾಳೆ ರೆಡ್ಡಿ ಅವ್ರು ಬಂದ ತಕ್ಷಣನ ಇದು ಸಿಕ್ಬಿಡುತ್ತಾ ನೀರು ನಿಮಗೆ? ಸರ್, ಇವಾಗ ನಾವು ರೆಡ್ಡಿಯವ್ರಿಗೂ ನಾವೇನು ಪರಿಪೂರ್ಣವಾಗಿ ಬೆಂಬಲವಂತ ಹೇಳ್ತಾ ಇಲ್ಲ. ಏನಾಗಿದೆ ಅಂತಂದರೆ ಇವರು ಹಾಲಿ ಇದ್ದವರು ಅಲ್ಲಿ ICC ಮೀಟಿಂಗಲ್ಲಿ ನೀರಿಗೆ ಸಂಬಂಧವಾಗಿ ಒಂದು ದಿನವೂ ತಕರಾರು ಇತ್ತಿಲ್ಲ. ನಾವು ಹೋರಾಟ ಮಾಡಿದ್ರು, ಹೋರಾಟಕ್ಕೂ ಕೂಡ ಸ್ಪಂದನೆ ಸಿಕ್ಕಿಲ್ಲ. ಈಗಿರತಕ್ಕಂಥ ಹಾಲಿ ಶಾಸಕರು ಮತ್ತು ಇಸದಿರತಕ್ಕಂಥ ಪ್ರೆಸಿಡೆಂಟ್ ಸರ್ಕಾರದ ಶಾಸಕರಾಗಿರ್ತಕ್ಕಂಥ ಇದಾದ ನಂತರ ಆದರೂ ಕೂಡ ಇಕ್ಬಾಲ್ ಅನ್ಸೋರು ಎಲ್ಲಿಯೂ ಕೂಡ ಒಂದು ಕ್ಷಣದಲ್ಲೂ ಕೂಡ ರೈತರ ಬಗ್ಗೆ, ರೈತರ ನೀರು ಹೋಗಿರೋದ್ರ ಬಗ್ಗೆ ಆಗಿರ್ಬೋದು, ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳ ಬಗ್ಗೆ ಆಗಿರ್ಬೋದು, ಒಂದು ದಿನವೂ ಕೂಡ ಅವ್ರದ್ದು ಒಂದು ಸ್ಟೇಟ್ಮೆಂಟು ಕೂಡ ಇಲ್ಲ, ರೈತರ ಹೋರಾಟಕ್ಕೆ ಎಲ್ಲೂ ಕೂಡ ಅವರು ಇದು ಬಂದಿಲ್ಲ. ನಮ್ಮಲ್ಲಿ ನೋಡ್ರಿ, ಶಾಸಕರು ಸಂಬಂಧಪಟ್ಟ ಶಾಸಕರು ಇಲ್ಲಿ ತಕ್ಕ ಮಟ್ಟಿಗೆ ನಮ್ಮ ಕಸಡಿ ಪಂಚಾಯತಿ ವ್ಯಾಪ್ತಿ ಕಾಮಗಾರಿ ಸ್ಕೂಲ್ ಬಿಟ್ಟರೆ CC ರೋಡು ಡ್ರೈನೇಜ್ ಏನಾಗಿಲ್ಲ. ನಮಗೆ ಇವತ್ತಿನಿಂದ ಕಾರ್ಯಕರ್ತರನ್ನೆಲ್ಲರನ್ನೂ ಕಡೆಗಣಿಸ್ಯಾರ ಶಾಸಕ ಸಂಬಂಧಪಟ್ಟ ಶಾಸಕರು. ಹಂಗಾಗಿ ಸ್ವಲ್ಪ ಈ ಸಲ ಕಾರ್ಯಕರ್ತರು ಏನಂತ ನಿರ್ಧಾರ ಮಾಡಿದ್ರೆ ಹೊಸ ಮಕ್ಕಳಿಗೆ ಆದ್ಯತೆ ಕೊಡಮ್ಮ, ಬದಲಾವಣೆ ತಮ್ಮರಮ್ಮ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಚಿಂತನೆ ಮಾಡಾಕತ್ತಾರ. ಈಗ ಕೆಲವೊಂದಿಷ್ಟು ಕಡೆ ಬಳ್ಳಾರಿ ಗಣಿಧಣಿ ಅವರು ಗೆಲ್ತಾರೆ ಅಂತ ಹೇಳ್ತಾರೆ, ಕರೆಕ್ಟು, ಬಟ್ ಒಂದಿಷ್ಟು ಅಭಿಪ್ರಾಯ ಯಾವ ರೀತಿ ಇದೆ ಅಂದರೆ ಅವ್ರಿಗೆದ್ರೆ ಕೈಗೆ ಸಿಗಲ್ಲ ಅಂತ.
ಆ ಥರ ಭಾವನೆ ಏನಿಲ್ಲ, ಹೊಸ ಒಬ್ಬರಿಗೆ ಅವಕಾಶ ಕೊಡೋಣ ಇದೊಂದ್ಸಲ. ಈ ಆ ಪರಣ್ ಅವ್ರು ನೋಡೈತಿ, ಇಕ್ಬಲ್ ಅನ್ಸವ್ರು ನೋಡೈತಿ, ಗಂಗಾವತಿ ಶಾಂತಿಯುತವಾಗಿ ಇರಲಿ ಅನ್ನೋ ಕಾರಣಕ್ಕ, ನಿಮ್ಮ ಮುಂದೆ ಮೂರನೇ ಮಕ ಇರಲಿ ಅನ್ನೋದಕ್ಕ ಎಲ್ಲರೂ ಚಿಂತನೆ ಮಾಡಾಕತ್ತಾರ. ಇಲ್ಲಿ ಗಂಗಾವತಿ ಶಾಂತಿ ನೆಲೆಸ್ಬೇಕಾಗೈತಿ, ಶಾಂತಿಗೋಸ್ಕರ ಜನರ ರೆಡ್ಡಿಯನ್ನು ಬೆಂಬಲಿಸ್ತಾರೆ ಅಂತ ನಮ್ಗೆ ಅನಿಸ್ತದೆ. ಸರ್ ಹೇಳಿ, ಈ ಬಾರಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಇದೆ ಅಂತ? ನೋಡ್ರಿ, ಗಂಗಾವತಿ ವಿಧಾನಸಭಾ ಕ್ಷೇತ್ರ ಅಂದರೆ ನಾವು ಮೂಲತಃ ಬಿ ಜೆ ಪಿ ಕಾರ್ಯಕರ್ತರು. ಈಗ ಶಾಸಕ ಪುರಾಣ ಮನೆಯವರು ಕಾರ್ಯಕರ್ತರೆಲ್ಲ ಕಡೆಗಣಿಸಿದ್ದಾರೆ. ಸದ್ಯ ಅವರಿಗೆ ಒಬ್ಬರಿಗೆ ಇದು ಆದ್ಯತೆ ಕೊಟ್ಟು ಎಲ್ಲ ಕಾರ್ಯಕರ್ತರು ಕಡೆಗಣಿಸಿದ್ರಿಂದ ಇಷ್ಟಕ್ಕೆ ನಾವು ಬಿ ಜೆ ಪಿ ಮಾಡಿದ್ಬಿಟ್ಟು ಮೂರನೇ ವ್ಯಕ್ತಿ ನೋಡೋಕ್ಕಂತ ನಾವು ಇಚ್ಛೆ ಪಡ್ತೀವಿ ಅಷ್ಟೇ. ಈಗ ಮೂರನೇ ವ್ಯಕ್ತಿ ಅಂದರೆ ಈಗ ಸಾಕಷ್ಟು ಜನ ಪಕ್ಷೇತರರು ಕೂಡ ಇದ್ದಾರೆ, ಮತ್ತು ಕೆ ಆರ್ ಪಿ ಪಿ ಜನಾನ ರೆಡ್ಡಿ ಅವರು ಇದ್ದಾರೆ. ಯಾರ ಕಡೆ ಒಲವು ತೋರ್ಬೇಕಂತ? ಈಗ ಕಾಂಗ್ರೆಸ್ನಾಗ ಇಕ್ಬಾಲ್ ಅನ್ಸರ್ ಇದ್ದಾರೆ ಕ್ಯಾಂಡಿಡೇಟ್. ನಾವು ಇಕ್ಬಾಲ್ ಅನ್ಸರ್ಗೆ ನೋಡಿದ್ದೀವಿ, ಈಗ ಪರಣ್ ಅವ್ರನ್ನೂ ನೋಡಿದ್ದೀವಿ, ನಾವು ಇಬ್ಬರು ನೋಡಿದ್ವಿ. ಇಬ್ಬರು ಏನು ಮಾಡ್ತಾರೆ, ಮುಸ್ಲಿಮ್ಸ್ ಎದುಗಟ್ಟಿ, ಮುಸ್ಲಿಮ್ ಕಾಂಗ್ರೆಸ್ನಾಗ ಮುಸ್ಲಿಮ್ಸ್ ಕೋಮೆ ಭಾವನೆ ಓಡಿಸ್ತಾರೆ, ಬಿ ಜೆ ಪಿ ಅವರು ಏನಪ್ಪ ಹಿಂದೂಗಳನ್ನ ಆಯ್ತಿ, ಇವೆರಡೇ ಮಾಡಿ ಅವ್ರು ಗೆದ್ದಿದ್ದಾರೆ ಈ ದಿನ. ಇನ್ಮೇಲೆ ಈಗ ಎರಡನ್ನ ಇಬ್ಬರು ಹಿಂದೂನ ಮತ್ತು ಮುಸ್ಲಿಮ್ಸನ್ನ ಜೊತೆ ಕೊಂಡು ವ್ಯಕ್ತಿನ ನಾವು ಚುನಾಯಿಸ್ತೀವಿ ಅಷ್ಟೇ. ಈಗ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರದ ಮೇಲೆ ರಾಜಕಾರಣ ಮಾಡಲಾಗುತ್ತೆ. ಈಗ ಇವರು ಪರಣ್ ಅವರು ಲಿಂಗಾಯತರನ್ನ ಲೆಕ್ಕಾಚಾರ ಮಾಡಿದರೆ, ಈಗ ಇಕ್ಬಾಲ್ ಅನ್ಸಾರಿ ಅಲ್ಪಸಂಖ್ಯಾತರ ಲೆಕ್ಕಾಚಾರದಲ್ಲಿ ರಾಜಕಾರಣ ಮಾಡ್ತಾರೆ. ಈ ರೆಡ್ಡಿ ಅವರು ಓಟ್ ಈ ಮುಸ್ಲಿಮ್ಸ್ ಓಟ್ ರೆಡ್ಡಿ ಅವ್ರಿಗೆ ಬರ್ತಾವಂತ ಹೇಗೆ? ಈಗ ಜನಾರ್ದನ್ ರೆಡ್ಡಿ ಅವ್ರು ಬಂದದ್ದು ಜಾತಿ ಇಟ್ಕೊಂಡು ಬಂದಿಲ್ಲ, ಅವರು ಅಭಿವೃದ್ಧಿ ಇಟ್ಕೊಂಡು ಬಂದರೆ ಇಲ್ಲಿ ಗಂಗಾವತಿಗೆ. ಮುಂದೂ ಮುಸ್ಲಿಮ್ಸ್ ಹಿಂದುಳಿದ ವರ್ಗ ಟೋಟಲ್ ಎಲ್ಲವೂ ಅವ್ರನ್ನ ಆರಿಸಿ ತರ್ತವಂತ ನಮ್ಮ ಅನಿಸಿಕೆ. ಸರ್, ಎಲೆಕ್ಷನ್ ತುಂಬ ಜೋರಾಗಿದೆ, ಮೂರು ಪಕ್ಷಗಳಲ್ಲಿ ಪೈಪೋಟಿ ಇದೆ. ನಾವು ಪಕ್ಕ ಹಿಂದುತ್ವವಾದಿ ಮತ್ತು ಬಿ ಜೆ ಪಿಯ ಪಕ್ಕ ಅಭಿಮಾನಿ, ಆದರೂ ಕೂಡ ಈ ಸರಿ ಬೇರೆ ಪಕ್ಷಕ್ಕೆ ನಾವು ಮತ ನೀಡಬೇಕಂತ ನಾವು ಅಂದ್ಕೊಂಡಿದ್ವಿ. ಯಾಕಂದರೆ ಇಲ್ಲಿ 5 ವರ್ಷ ಆದರೂ ನಮ್ಮ ಶಾಸಕರು ಯಾವುದೇ ರೀತಿ ನಮಗೆ ಇಲ್ಲಿ ಬಂದಿಲ್ಲ, ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ನಮ್ಮ ಊರಲ್ಲಿ ಮಾಡಿಲ್ಲ. ಬೇರೆ ಕ ಮಾಡಿರ್ಬೋದು ಅದು ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಅಂತೂ ಬಂದಿಲ್ಲ 5 ವರ್ಷ ಆದರೂ. ಪ್ರಥಮ ಬಾರಿಗೆ ಇವತ್ತು ಬರ್ತಾರೆ ಅಂತೇಳಿ ಗೊತ್ತಾಗಿದೆ, ಬಟ್ ನಾವು ಯಾವುದೇ ರೀತಿ ನಮ್ಮ ಕೆಲಸ ಸರ್ಕಾರಿ ಕೆಲಸಕ್ಕೆ ನಾವು ಹೋದ್ರೂ ನಮ್ಗೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಒಂದು ಕೆಲಸಕ್ಕೆ 10 ಜನರಿಗೆ ಅದು ಇದು ಕೊಡ್ತಾರೆ, ಲೆಟರ್ ಕೊಡ್ತಾರೆ, 10 ಜನಕ್ಕೂ ನಮ್ಗೆ ಜಗಳ ಹಚ್ತಾರೆ. ಹಂಗಿದ್ರೆ ನಮ್ಗೆ ಹೆಂಗೆ ಎಲ್ಲ ಆಗುತ್ತೆ ಕೆಲಸ? ಒಬ್ರಿಗೆ ಕೊಡಬೇಕು ಅಥವಾ ತಾವೇ ಕಳಿಸಿ ಇಲ್ಲಪ್ಪ ನೀವು ತಗೋರಿ ಅಂತ ಹೇಳ್ಬಿಟ್ಟು ಅದನ್ನ ನಮಗೆ ಮಾಡಿಕೊಡ್ಬೇಕು. ಅದು ಬಿಟ್ಟು ನಮ್ಮನ್ನಲ್ಲೇ ಜಗಳ ಹಚ್ಚಿಬಿಟ್ಟು ಕೊಟ್ಟವ್ರಂಗೆ ಹೋಗ್ಬೇಕು, ಅಲ್ಲಿ ನಮಗೆ ಜಗಳ ಹಚ್ಚಬೇಕು ಮನೆ ಈ ಪ್ರೆಸೆಂಟ್ ಶಾಸಕರು ಅಂತವ್ರು. ಹಂಗಾಗಿ ನಾವು ಈ ಸರಿ ಬೇರೆ ವ್ಯಕ್ತಿನ ಆರಿಸ್ಬೇಕಂತ ಡಿಸೈಡ್ ಮಾಡಿದ್ವಿ. ನಾವು ಪಕ್ಕ ಹಿಂದುತ್ವವಾದಿ, ಇವತ್ತಿಗೂ ನಾಳೆ ಕೇಂದ್ರ ಸರ್ಕಾರ ಬಂದ್ರೂ ಅದಕ್ಕೆ ಮೋದಿಗೆ ಊಟಕ್ಕೆ ನಾವು ಇವತ್ತು ಹೇಳ್ತಿದ್ವಿ. ಹಿಂದುತ್ವವಾದಿ ಬಿಟ್ಕೊಡೋಂಗಿಲ್ಲ ಬಿಜೆಪಿನ, ಬಿಜೆಪಿನ ಬಿಟ್ಕೊಡೋಕೆ ಕಾರಣ ಇವತ್ತಿನ ಈ ಶಾಸಕರು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಭಾಳಷ್ಟು ಕಡೆ ಮೋದಿ ನೋಡೇ ಶಾಸಕರನ್ನ ಆಯ್ಕೆ ಮಾಡ್ತಾರೆ, ಇಲ್ಲಿ ಈ ಆ ಪರಿಸ್ಥಿತಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ವಾ ಅಂತೀರಾ? ಇತ್ತು ಸರ್, ಆ ಪದ್ಧತಿಯನ್ನು ಈ ಸರಿ ಈ ಶಾಸಕರು ಕಳ್ಕೊಂಡ್ರೆ ಅಂತ ನನಗೆ ಅನಿಸುತ್ತಾ ಇದೆ ಅಷ್ಟೇ. ಈಗ ಯಾರು ಬಂದರೆ ಸೂಕ್ತ? ಈ ಇಕ್ಬಾಲ್ ಅನ್ಸರಿ, ಪರಣ್ಣ ಮತ್ತು ರೆಡ್ಡಿ ಅವರಿದ್ದಾರೆ. ಇಕ್ಬಾಲ್ ಅನ್ಸರಿ ಬಂದರೆ ಅದು ಜಾತಿವಾದಿಯಾಗಿ ಮುಸ್ಲಿಮರ ಸಪೋರ್ಟು ಅದೇ ರೀತಿ ಎಲ್ಲ ಬರೀ ಜಗಳ ನೋಡಿದ್ದೀವಿ ನಾವು 5 ವರ್ಷದಲ್ಲಿ. ಹಂಗಾಗಿ ಆ ಥರ ಬೇಡ ನಮಗೆ. ಅಭಿವೃದ್ಧಿ ಮಾಡೋದು ಒಂದು ಕಡೆ ಇರ್ಬೋದು, ಶಾಂತಿಯುತ ಕಾಪಾಡಬೇಕಲ್ವಾ? ಅಭಿವೃದ್ಧಿ ಒಂದು ಅಭಿವೃದ್ಧಿ ಕಾಣಲ್ಲ ಜನಕ್ಕೆ, ಶಾಂತಿ ಎಲ್ಲ ಕಾಣುತ್ತೆ. ಹಂಗಾಗಿ ಆ ಥರ ಬೇಡ ನಮಗೆ. ಇವರು ಎಲ್ಲ ಜಾತಿಯವ್ರನ್ನ ಒಂದುಗೂಡಿಸುವಂಥ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತ ಅಂದ್ಕೊಂಡಿದ್ದೀವಿ. ಹಂಗಾಗಿ ಕೇರ್ ಬಿ ಆರಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಸರ್ ನಮ್ಮ ಅನಿಸಿಕೆ. ಸರ್, ನಮಗೆ 2008 ನಾವು ಸೇರಿ ಸರ್ ನಮ್ಮ ಬಿ ಜೆ ಪಿಗೆ ಪರಣ ಮನೆಯೊಳಗೆ ಇದ್ದಾಗ ಸರ. ಆದರೆ ಈಗೇನೇ ಸರ, ನಾವು ನಮ್ಮನ್ನ ಜೈಲಿಗೆ ಹಾಕಿಸಿದ್ರು ಅವರು, ಪರಣ ಮನೆಯವರು ನಮ್ಮನ್ನ ಜೈಲಿಗೆ ಹಾಕಿಸಿದ್ರ. ಅವರಿಗೆ ಕಾರ್ಯಕರ್ತರು ಯಾರು ಬಿ ಜೆ ಪಿ ಅವ್ರು ಬೇಕಾಗಿಲ್ಲ ಸರ್. ಅಂದರೆ ಇವಾಗ ಈಗ ಇಬ್ಬರು ಶಾಸಕರು ಜಾತಿ ಧರ್ಮದ ಜಗಳ ಹೆಚ್ಚಾಗಿ ಮಾಡ್ತಾಯಿದ್ರು ಅಂತನ ಅರ್ಥ ಹೀಗೆ? ಹಾಂ ಸರ್, ಅವರು ಪರಣ ಬಂದರು ಜಗಳ ಹಚ್ತಾರೆ ಸರ್, ಇಕ್ಬಾಲ್ ಅನ್ಸರ್ ಸರ್ ಬಂದರು ಜಗಳ ಹಚ್ತಾರೆ ಸರ್. ಇವರಿಬ್ಬರು ಬೇಡ ಸರ್, ನಮಗೆ ರೆಡ್ಡಿ ಅವರು ಪಕ್ಷ ನಿಂತಾರ ಅವ್ರಿಗೆ ಮಾಡ್ತೀನಿ ನೋಡಿ ಸರ್. ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿಟ್ಲಾಪುರ ಗ್ರಾಮದಲ್ಲಿ ಇದೀಗ ಇಲ್ಲಿದ್ದೀವಿ. ವಿಟ್ಲಾಪುರ ಗ್ರಾಮದ ಮತದಾರರು ಏನು ಹೇಳ್ತಾರೆ ಈ ಗಂಗಾವತಿ ವಿಧಾನಸಭಾ ಅಭ್ಯರ್ಥಿಗಳ ಬಗ್ಗೆ ಅಂತಂದು ಕೇಳೋಣ, ಬನ್ನಿ. ಈಗ ಕುಡಕ್ ನೀರಿಲ್ಲ, ಲಗ್ನ ಇಟ್ಕೊಂಡಿವಿ, ಜಾತ್ರೆ ಇಟ್ಕೊಂಡಿವಿ, ಕುಡಕ್ ನೀರಿಲ್ಲ. ಚಾಲ್ತಿದ್ದೇನೆ ಒಂದಿನ ಊರಕ್ಕೆ ಬಂದು ನೋಡ್ಲಲ್ಲ. ಈಗ ನೋಡ್ರಿ, ನಮ್ಮ ದೇಶ ತ್ರಾಸ ಐತಿ, ಕುಡಿಯಕ್ ನೀರಿಲ್ಲ. ಹಬ್ಬ ಮಾಡಕ್ ಹಚ್ಚಿವಿ, ಕುಡಿಯಕ್ ನೀರಿಲ್ಲ. ಈ ಎಲೆಕ್ಷನ್ ಐತೆ ಮತ್ತೆ ಇವಾಗ ಬರ್ಬೇಕಲ್ರಿ, ಬಂದಾರ ಕೇಳ್ಬೇಕು, ಬಂದಾರ ನೋಡ್ಬೇಕು. ಮತ್ತೆ ಏನಿಲ್ಲದ ಯಾರಿಗೆ ಹಾಕಿದ್ರೆ ಏನೈತ್ರಿ? ಮತ್ತೆ ನಾವು ನಮ್ಮ ಪರಿಸ್ಥಿತಿ ಅಂತ ಯಾರು ತಕ್ಕಲ್ಲ, ಯಾರಿಗೆ ಹಾಕಿದ್ರೆ ಬರೋದು ಏನೈತ್ರಿ? ಅವ್ರು ಏನ್ ಮಾಡ್ಲಿಲ್ವಾ? ಅವ್ರು ಮಾಡಿದ್ರು ಪೈಪ್ಲೈನ್ ಆತ್ರಿ, ಪೈಪ್ಲೈನ್ ಆದ್ಮೇಲೆ ಈ ಒಂದು ಮಾನ್ಯಾಳರ್ ಅಂತ ಪೈಪ್ ಹೊಡೆ ಬಿಡ್ತಾರೆ ನೀರು ಬರ್ಲಾರ್ದಂಗೆ ಕೆರಿಗೆ. ಈಗ ಅವ್ರು ಇಲ್ಲಿ ಆಗಲ್ಲಿಂದ ನೀರು ತರಬೇಕಂದ್ರೆ ಅಲ್ಲಿ ಪೈಪ್ ಹೊಡೆದೈತಿ, ಇವತ್ತು ಇಲ್ಲಿಂದ ನೀರು ಬರ್ಬೇಕಾದ್ರೆ ನಾ ಲಗ್ನಕ್ಕೆ. ಇಂಥ ಪರಿಸ್ಥಿತಿ ಐತ್ರಿ. ಮತ್ತೆ ಹೆಂಗೆ ಯಾರು ಬಂದ್ರೆ ಚಲೋ ಆಗತ್ತಂತ? ಯಾರು ಮಾಡ್ತಾರೆ ಅವ್ರಿಗೆ ಕೆಲಸ. ನಾವು ನಿಮ್ಗೆ ಯಾರು ಅನ್ಸುತ್ತ? ನಾವು ಅನ್ರಿ, ಈಗ ಯಾರು ಬಂದ್ರೆ ನಾವು ಅನುಸರಿ ಬಂದ್ರೆ ಚಲೋ ಅಂತ. ಕಾಂಗ್ರೆಸ್ ಇಕ್ಬಾಲ್ ಅನ್ಸರಿ ಬಂದ್ರೆ ಚಲೋ ಅನಿಸ್ತಾ ಐತ್ರಿ. ಹೆಂಗ್ ಕೆಲಸ ಮಾಡಿದಾರ? ಹಿಂದ ಕೆಲಸ ಮಾಡ್ಯಾರ ಸರ್ ಅವ್ರು. ಅವ್ರ ಕೈಗೆ ಸಿಗಲ್ಲ ಅಂತ ಹೇಳ್ತಾರೆ. ಈಗ ರೆಡ್ಡಿ ಅಂತ ಸಿಗ್ತಾನಂತಾರೆ, ರೆಡ್ಡಿ ಸಿಗ್ತಾನಂತಾರೆ, ಹೊಸ್ತಾಗಿ ಬಂದಾನ, ಎಲ್ಲಿ ಸಿಗ್ತಾನ ನಮ್ಗ? 5 ವರ್ಷ ಸೇವೆ ಮಾಡ್ಲಿ, ಇಲ್ಲಿ ಸೇವೆ ಮಾಡಿ ಮುಂದಿನ ಸಲ ಬಂದು ಚುನಾವಣೆಗೆ ನಿಂತ್ಕೊಂಡು ಕೇಳಿ ಪಾಪ.
ಸಿದೀಗ ನಾವು ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಡುಮಕಲ್ ಗ್ರಾಮದಲ್ಲಿ ಇದೀವಿ. ನೋಡೋಣ ಉಡುಮಕಲ್ ಗ್ರಾಮದಲ್ಲಿ ಈ ಬಾರಿ ಮತದಾರರು ಯಾರಿಗೆ ಮನೆ ಹಾಕ್ತಾರೆ ಅಂತಂದು ಇಲ್ಲಿ ಬೇವಿನ ಗಿಡ ಕಟ್ಟೆಯಲ್ಲಿ ಒಂದು ಜನ ಬಂದಿದ್ದಾರೆ ಕೇಳೋಣ. ಈ ಸರ್ತಿ ಹೊಸ ಪಕ್ಷ KRPP ಪಕ್ಷಕ್ಕೆ ಮನೆ ಹಾಕ್ಬೋದು ಅಂತ ನಮ್ಮ ಅಂದ್ರೆ ಇಬ್ಬರನ್ನ ನೋಡಿದಿರಲ್ಲ ಈ ಆಲ್ರೆಡಿ ಜನರು ಅವರ ಒಂದು ಅಧಿಕಾರ ಆವದಿನ ಹಂಗಾಗಿ ಹೊಸ ಅಭ್ಯರ್ಥಿಗೆ ಆಕರ್ಷಣೆ ಆಗಿದೆ. ಯಾರು ಬಂದ್ರೆ ಚೆನ್ನಾಗಿ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಯಾರು ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅಂತ ಈಚೆ ಹಿರಿಯರಾಗಿದ್ರಿ, ಇಷ್ಟೆಲ್ಲ ಚುನಾವಣೆ ನೋಡಿದಿರಿ, ಕೆಲಸ ಯಾಕೆ ಯಾರು ಮಾಡ್ತಾರೋ ಅವ್ರಿಗೆ ಹಾಕ್ಬೇಕು ಅಷ್ಟೇ. ಇಲ್ಲಿವರೆಗೂ ಯಾರು ಕೆಲಸ ಮಾಡಿದ್ದಾರೆ ಅಂತ? ಈಗ 50 ವರ್ಷ ಮೇಲಾತ ಎಲ್ಲ ರಾಜಕೀಯ ಮಾಡ್ಯಾರ, ಎಲ್ಲ ಮಾಡ್ಯಾರ, ಕಾಂಗ್ರೆಸ್ನವ್ರು ಮಾಡ್ಯಾರ, JDSನವ್ರು ಮಾಡ್ಯಾರ, ಆದ್ರೆ ಏನು ಸೌಕರ್ಯ ಇಲ್ಲ. ಈಗ ನಮ್ಗೆ ಯಾವಾಗ ವ್ಯಕ್ತಿ ದುಡಿ ವ್ಯಕ್ತಿ ಯಾವ್ದು ಕಾಣ್ತೈತೆ ಅದಕ್ಕೆ ಮಾಡ್ಬಾರ್ದು ಅಷ್ಟೇ ಇರೋದು, ಅವರು ಇವ್ರು ಅಂತ ಹೇಳಕ್ ಆಗೋದಿಲ್ಲ. ಆಲ್ರೆಡಿ ಇಬ್ಬರು ನೋಡಿದಾರಲ್ರಿ, ಹಾಗಾಗಿ KRP ಅಂತೇಳಿ ಹಾಕ್ಬೋದು ಅಂತ ನಮ್ಮ ಮನಸ್ಸಿಗೆ. ಈ ಇಕ್ಬಾಲ್ ಅನ್ಸಾರಿ ಪರಣ್ಮನವಳ್ಳಿ ಶಾಸಕರಾಗಿದ್ದಾಗ ಇಲ್ಲಿ ಏನು ಕೆಲಸ ಮಾಡಿದಾರೆ ಇಲ್ವಾ? ಅವರು ಮಾಡಿದಾರೆ, ಅವ್ರು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಅವರು ಹೈಸ್ಕೂಲ್ ಮಾಡಿದ್ದಾರೆ, ಇಕ್ಬಾಲ್ ಅನ್ಸಾರಿ ಹೈಸ್ಕೂಲ್ ಅದೆಲ್ಲ ಮಾಡಿದ್ದಾರೆ. ಇವರು ಪರಣ್ ಆದ್ರೂ ಕೂಡ ಮಾಡಿದ್ದಾರೆ, CC ರೋಡ್ ರಸ್ತೆ ಎಲ್ಲ. ಹೊಸಬರಿಗೆ ಅವಕಾಶ ಕೊಡೋಣ ಅಂತ ನಾವು ಹೇಳಕ್ ಕುಂತಿಲ್ಲ, ಜನರ ಅಭಿಪ್ರಾಯ ಐತೆ ಅಂತ ನಾವು ಹೇಳ್ತಾ ಇದ್ದೀವಿ. ಹೇಳ್ರಿ, ಈ ಬಾರಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಂಗಿದೆ ಸರ್? ನೋಡಿದ್ರು KRP ಐತ್ರಿ, ಆದ್ರೂ ಪೈಪೋಟಿಗೆ ಬಿಡೋದಂದ್ರ ಇಕ್ಬಾಲ್ ಸರ್ ಸಾಹೇಬ್ರು KRPನ ಐತ್ರಿ. ಈ ಅಭಿವೃದ್ಧಿ ವಿಚಾರದಲ್ಲಿ ನೋಡಿದ್ರೆ ನಿಮ್ಗೆ ಯಾರು ಅನ್ಸುತ್ತೆ? ಅಭಿವೃದ್ಧಿ ವಿಚಾರದಲ್ಲಿ ಈಗ ಹೊಸಬರು ನಮಗಂತ ಅಳತೆ ಮಾಡಕ್ ಆಗದಲ್ರಿ, ಈಗ ಕೆಲಸ ಮಾಡ್ತಾರ ಅಳತೆ ಮಾಡೋಕಾದ್ರ ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ ಜಾನ್ ರೆಡ್ಡಿ ಅವರು ಕೊಡ್ತಾರ. ಈ ಹೊಸಬರು ಅಂತ ನಂಬಕ್ ಆಗಂಗಿಲ್ಲ, ಅವ್ರ ಮುಂದೆ ಏನ್ ಮಾಡ್ತಾರ ಏನ ತಿಳಿಯಂಗಿಲ್ಲ. ಈಗ ಇನ್ ನೋಡಿದ್ರ ಸಾಹೇಬ್ರಂತ ಮಾಡಿದ ಕೆಲಸ ಇದಾವ, ಆದ್ರೆ ಪೈಪೋಟಿ ಬೆಳೆದಂತ ಎರಡ್ರು KRP ಕಾಂಗ್ರೆಸ್. ರೆಡ್ಡಿ ಚೆನ್ನಾಗೈತೋ ಯಾವಾಗೈತೋ ಈ ಹೊಸ ಪಕ್ಷ ನೋಡೋಣ ಅಂತ. ಇವರು MLA ಕೆಲಸ ಮಾಡ್ಯಾರ್ಬಿಡ್ರಿ, ಯಾವ ಅವ್ರು ಮಾಡಿಲ್ಲ ಅನ್ನಂಗಿಲ್ಲ, ಹೊಸ ಮಣ್ಣಿನ ತರ್ಬೇಕಂತ ನಾವು. ನಮ್ಗೆ ನಮ್ಗೇನಪ್ಪ ಅಂದ್ರೆ ಲೋಕಲ್ ಅವ್ರಿಗೆ ಆದ್ಯತೆ ಸರ್ ಫಸ್ಟ್. ಇಲ್ಲಿ ಜನಸಾಮಾನ್ಯರ ಕೈಗೆ ಸುಲಭವಾಗಿ ಯಾರು ಸಿಗ್ತಾರ, ಆಮೇಲೆ 2000 MLA ಆಗಿ ಯಾವ ರೀತಿ ಕೆಲಸ ಮಾಡಿದಾರ. ಇಕ್ಬಾಲ್ ಅನ್ಸಾರಿ ಅವರು ಸುಮಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರಲಿ. ಸೊ ನಮ್ಮ ಆದ್ಯತೆ ಇಕ್ಬಾಲ್ ಅನ್ಸಾರಿ ಸರ್ಗೆ, ಪಕ್ಷ ಮುಖ್ಯ ಅಲ್ಲ ಅಭ್ಯರ್ಥಿ ಮುಖ್ಯ ಸರ್, ಅಭ್ಯರ್ಥಿ ಮುಖ್ಯ, ಆಮೇಲೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮುಖ್ಯ. ಹಂಗಾಗಿ ನಮ್ಮ ಚಾಯ್ಸ್ ಇಕ್ಬಾಲ್ ಅನ್ಸಾರಿಗೆ ಮತ್ತು ಲೋಕಲ್ ಅವರಿಗೆ. ಈ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸರಿ ಘಟಾನುಘಟಿಗಳಿದ್ದಾರೆ, ಜನಾರ್ದನ ರೆಡ್ಡಿ, ಇಕ್ಬಾಲ್ ಅನ್ಸಾರಿ, ಪರಣ ಮನವಳ್ಳಿ, ಚನ್ನಕೇಶವ ಇದ್ದಾರೆ. ಎಲ್ಲ 4 ಪಕ್ಷದಿಂದ ಒಳ್ಳೊಳ್ಳೆ ಅಭ್ಯರ್ಥಿಗಳೇ ಈ ಸರ್ ನಿಂತಿದ್ದಾರೆ. ಯಾರು ಬಂದರೆ ಚಲೋ ಅನ್ಸುತ್ತೆ ನೋಡ್ರಿ? ಇವರೆಲ್ಲ ಇಕ್ಬಾಲ್ ಅನ್ಸರ್ ಆಗಿರ್ಬೋದು, ಪ್ರಣ ಮನವಳ್ಳಿ ಆಗಿರ್ಬೋದು, ಇವರೆಲ್ಲ ಹಳೆ ಕ್ಯಾಂಡಿಡೇಟ್ಗಳು. ಇವರು ಈಗ ಹೊಸ ಮಕ್ಕಳಿಗೆ ಕೊಟ್ಟು ನೋಡ್ಬೇಕಂತ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಇವ್ರು ಯಾರು ಏನು ಉದ್ದಾರ ಮಾಡಿಲ್ಲ ಅಷ್ಟು ನನಗೆ ಅನ್ಸಿದ ಮಟ್ಟಿಗೆ. ಎಲ್ಲ ಎಲ್ಲರ ದುಡ್ಡು ತಿನ್ನಾರ ಇವ್ರು, ಮುಂದೆ ಗೆದ್ರನ ಏನ್ ಕಡಿಮೆ ಮಾಡ್ಬೋದು ಅಷ್ಟು, ಏನ್ ಅಷ್ಟು ಉದ್ದಾರ ಏನ್ ಮಾಡಂಗಿಲ್ಲ. ಇವ್ರು ಎಲ್ಲಾರು ರೆಡ್ಡಿ ಕೊಡ್ಬೋದು ಅಂತ, ರೆಡ್ಡಿಗೆ ಆದ್ರೆ ಪರವಾಗಿಲ್ಲ ಮಾಡ್ಬೋದು ಅಂತ. ಇಲ್ಲಿ ನಮ್ಮ ಗಂಗಾವತಿ ಕ್ಷೇತ್ರದಲ್ಲಿ ಈಗ ತ್ರಿಕೋನ ಸ್ಪರ್ಧೆ ಅದ್ದೂರಿಯಾಗಿ ಜರುಗ್ತಾ ಇದೆ. ಹಾಗೆ ಈ ಒಂದು ನಮ್ಮ ಗಂಗಾವತಿಯಲ್ಲಿ ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ಒಂದು 5 ವರ್ಷಗಳ ಕಾಲ ತಮ್ಮ ಅಧಿಕಾರವನ್ನು ಮಾಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ನಮ್ಮ ಪರಣ ಮನವಳ್ಳಿ ಸಾಹೇಬ್ರವರು ಅತ್ಯುತ್ತಮವಾದ ಒಂದು CC ರೋಡ್ಗಳನ್ನು ಹಾಕೋದ್ರ ಮೂಲಕ, ಹಾಗೆ ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರಕ್ಕಾಗಿ ಅಮೌಂಟ್ಗಳನ್ನು ಕೊಡೋದ್ರ ಮೂಲಕ, ಹಾಗೆ ಈ ಒಂದು JJM ಇನ್ನೂ ಅದು ನೀರು ಚಾಲನೆ ಆಗಿಲ್ಲ, ಇವತ್ತಿಲ್ಲ ನಾಳೆ ನೀರು ಚಾಲನೆ ಆಗುತ್ತಂತ ಅದೆಲ್ಲ ನಮಗೆ ನಂಬಿಕೆ ಇದೆ. ಹಾಗೆ ಈ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ 5 ವರ್ಷಗಳ ಕಾಲ ಒಂದು ಅದ್ಭುತವಾದ ಸೇವೆಯನ್ನು ನಮ್ಮ ಪರಣ ಮನವಳ್ಳಿ ಸಲ್ಲಿಸಿದ್ದಾರೆ. ನಾಲ್ಕು ಜನದಲ್ಲಿ ಯಾರಿಗೆ ಜನಮತ ಸಿಗೋದು? ಎಲ್ಲ ಹಣ ನೀ ನೋಡ್ತಾ ಇದ್ರೆ ಜನಾರ್ದನ ರೆಡ್ಡಿ ಅವರ ಪರವಾಗಿ ಜನ ಗಾಳಿ ಬೀಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆದರೆ 2023ರ ಒಂದು ಗಂಗಾವತಿ MLA ಯಾರೆಂದು ಕಾದು ನೋಡಬೇಕು. ಹಾಗೆ ನಮ್ಮ ಓಟು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ಹೇಳ್ತಾ ಇದ್ದೇವೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವೆಂಕಟಗಿರಿ ಗ್ರಾಮದಲ್ಲಿ ಇಲ್ಲಿದ್ದೀವಿ. ನಮಗೆ ಈ ವೆಂಕಟಗಿರಿ ಗ್ರಾಮದ ಮತದಾರರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿಗಳ ಬಗ್ಗೆ ಅವರು ಯಾವ ರೀತಿ ಒಪಿನಿಯನ್ ಹೇಳ್ತಾರೆ ಅಂತ ನೋಡೋಣ. ಮನೆಯಲ್ಲಿ ಘಟಾನುಘಟಿಗಳು ಸ್ಪರ್ಧೆಯಲ್ಲಿದ್ದಾರೆ, ಹೇಗನ್ಸುತ್ತೆ ಸರಿ? ಕಾಂಗ್ರೆಸ್ ಇದು KRPP ಪಕ್ಷ ಇದೈತ್ರಿ,
ಈಗ ಕಾಂಗ್ರೆಸ್ ಮತ್ತು ಕೆಆರ್ಪಿಪಿ ಬಿಜೆಪಿ ಜೆಡಿಎಸ್ ಯಾರು ಚೆನ್ನಾಗಿದೆ ಅಂತ ಅನ್ಸುತ್ತೆ? ಇಕ್ಬಾಲ್ ಸಾಬ್ ಒಂದು ಚೆನ್ನಾಗಿತ್ತು. ಇಕ್ಬಾಲ್ ಸಾಬ್ ಒಂದು ಯಾಕೆ ಕಾಂಗ್ರೆಸ್ ಅಭಿವೃದ್ಧಿ ಮಾಡ್ತಾನ್ರಿ? ಹಾಂ, ಈ ನಮ್ಮ ಕ್ಷೇತ್ರದ ಅನುಸರಿ ನಮ್ಗೆ ಸ್ವಲ್ಪ ಒಪ್ಪು ಜಾಸ್ತಿ ಬಂದ್ರೆ ಕೆಲಸ ಆಗ್ತಾವ ಅಂತ ನಮಗೆ ಭರವಸೆ ರೀ. ಮಾಡ್ಯಾರಿ ಅವ್ರು ಮಾಡ್ಯಾರ ಎಲ್ಲ ಮಾಡ್ಯಾರ ಅಷ್ಟಕ್ಕಷ್ಟ ಏನು ಸ್ವಲ್ಪ ಅನುಸರಿ ಬಂದು ನಮ್ಗೆ ವರ್ಕೌಟ್ ಹಾಕುವಂತ ಕೆಲಸ. ಸದೀಗ ನಾವು ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವೆಂಕಟಗಿರಿ ಗ್ರಾಮದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಇದ್ವಿ. ಈಗ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕೆಲವೊಂದಿಷ್ಟು ಜನ ಹಿರಿಯರು ಕಟ್ಟೆ ಮೇಲೆ ಕೂತ್ಕೊಂಡಿದ್ದಾರೆ. ಕೇಳೋಣ ಅವ್ರನ್ನ ಈ ಬಾರಿ ಗಂಗಾವತಿ ಎಲೆಕ್ಷನ್ ಟ್ರೆಂಡ್ ಯಾವ ರೀತಿ ಇದೆ ಅಂತಂದು. ಸರ್ ನಮಸ್ತೆ, ಈ ಬಾರಿ ಗಂಗಾವತಿ ವಿಧಾನಸಭಾ ಎಲೆಕ್ಷನ್ ಯಾವ ರೀತಿ ಇದೆ ಅಂತ ಅನಿಸುತ್ತೆ ಟ್ರೆಂಡ್ ನಿಮಗೆ? ಗಂಗಾವತಿ ವಿಧಾನಸಭಾ ರೆಡ್ಡಿ ಐತ್ರಿ. ರೆಡ್ಡಿದು ಅವಾಗ ಚೆನ್ನಾಗಿ ಹೊಸಬ್ರು ಅಂತಿದ್ದಾರೆ, ಹೊಸಬ್ರು ಇರ್ತಾರ ಆದ್ರೆ ಅವ್ರ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಈಗ ಇಕ್ಬಾಲ್ ಅನ್ಸಾರ್ ರೀ ಪರಣ ಮನವಳ್ಳಿ ಎಲ್ಲ ಏನು ನಾವು ಹೇಳಾರಿ ನಾವು ಹೇಳಾರಿ ನಾವು ಹೇಳಾರಿ. ಈಗ ಅಲ್ಲಿ ಶಾಸಕರು ಇದ್ರೆ 5 ವರ್ಷ ಏನ್ ಕೆಲಸ ಹೇಗಿದೆ ನಿಮ್ಮ ಕಡೆ ಎಲ್ಲ? ಏನ್ ಕೆಲಸ ಆಗಿಲ್ರಿ, ಸಂಖ್ಯೆ ಬರ್ತಾರ್ರಿ ಹೇಳ್ತಾರ. ಹೇಳ್ರಿ ಹೆಂಗ ಅನ್ಸುತ್ತೆ ನಿಮಗೆ? ಈ ಸಲ ಬಿಜೆಪಿನ ಬರೋದ್ರಿ, ಬಿಜೆಪಿ ಅವರೇ ಬರ್ತಾರೆ, ಅವ್ರು ಕೆಲಸನೂ ಮಾಡಿದಾರ ಚೆನ್ನಾಗಿ, ಬಿಜೆಪಿನ ಬರ್ತೈತೆ. ಸಲ ಈ ಸಾರಿ ಬಿಜೆಪಿ ಸರ್ಕಾರದಲ್ಲಿ ಅಷ್ಟೊಂದು ಕೆಲಸ ಆಗಿಲ್ಲ ಅಂತಂದು ಕೆಲವೊಂದಿಷ್ಟು ಜನ ಆರೋಪ ಮಾಡ್ತಿದ್ದಾರೆ, ಆದ್ರೂ ಕೂಡ ಬಿಜೆಪಿ ಬರುತ್ತೆ ಅಂತ ಹೇಳ್ತೀರಿ ನೀವು? ಸಾಕಷ್ಟು ಕೆಲಸ ಮಾಡಿದ್ದಾರೆ, ನಾವು ನೋಡಿದ್ವಿ ಎಲ್ಲ ಮಾಡಿದ್ದಾರೆ, ಅವರೇ ಬರೋದು ನಿಶ್ಚಿತವಾಗಿ ಅವರೇ ಬರ್ತಾರೆ. ಈ ಇಕ್ಬಾಲ್ ಮತ್ತು ರೆಡ್ಡಿ ನಡುವೆ ಫೈಟ್ ನಡೀತಿದೆ ಗಂಗಾವತಿ ವಿಧಾನಸಭಾ ಎಲೆಕ್ಷನ್ ಅಂತ ಹೇಳ್ತಿದ್ದಾರೆ, ಹೇಳ್ತಾ ಇದ್ದಾರೆ ಹಂಗೆ ಬರೋದು ಬಿಜೆಪಿ. ಯಾವ ಕಾರಣಕ್ಕೆ ಬರ್ತದೆ ಅಂತ ಅವ್ರನ್ನ ಹೇಳ್ತೇನಲ್ರಿ, ಮೋದಿ ಆಹ್ವಾನದಿಂದ ಬರ್ತಾರೆ ಅಷ್ಟೇ. ಸರ್ ಹೇಳಿ ಸರ್. ಬೊಮ್ಮಾಯಿ ಅವರ ಸರ್ಕಾರ ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸ. ಆದರೆ ಈ ಕ್ಷೇತ್ರ ಶಾಸಕರು ಈ ಸರಿಯಾಗಿ ಕಾರ್ಯನಿರ್ವಹಿಸಲಿ ಅವರು ಪರಣರು ಆ ಪ್ರಕಾರ ಸ್ವಲ್ಪ ನಾವು ಈ ಸನೇ ನಾವು ಜನಾರ್ದನ ರೆಡ್ಡಿ ಅವ್ರನ್ನ ಸಪೋರ್ಟ್ ಮಾಡ್ಬೇಕಂತ. ರೆಡ್ಡಿ ಅವರು ಗೆದ್ರೆ ಕೈಗೆ ಸಿಗಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಎಲ್ಲ ಬಿಡ್ರಿ ಸರ್, ಅವ್ರು ಕೆಲಸ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಾರೆ ಸರ್, ಅವರು ಹಂಗೇನಿಲ್ಲ ಸರ್ ಮಾಡ್ತಾರೆ ಸರ್. ಜನಾರ್ದನ ರೆಡ್ಡಿ ಅವ್ರಿಗೆ ನಾವು ಮತ ಹಾಕ್ತೀವಿ. ಗಂಗಾವತಿಯಲ್ಲಿ ಹೆಂಗಿದೆ ಎಲೆಕ್ಷನ್ ಅಂತ? ನಮ್ಮ ರೆಡ್ಡಿ ಅವ್ರದ್ದು ಚೆನ್ನಾಗಿದೆ ಸರ್, ರೆಡ್ಡಿ ಅವ್ರು ಗೆದ್ದಬೋದು ಅನ್ನೋ ಭರವಸೆ ಐತೆ. ನಮ್ಮ ಇಕ್ಬಾಲ್ ಅನ್ಸಾರಿ ಅವ್ರಿಗೆ ರೆಡ್ಡಿ ಅವ್ರಿಗೆ ರೆಡ್ಡಿ ಹತ್ರ ಸಾಕಷ್ಟು ಹಣ ಐತೆ, ಅದನ್ನ ಗೌರ್ಮೆಂಟಿಂದ ಬರದೇ ಇದ್ರು ತನ್ನ ಸ್ವಂತ ಹಣ ಹಾಕಿ ಖರ್ಚು ಮಾಡ್ತಾನಂಬ ನಂಬಿಕೆ ವಿಶ್ವಾಸ ಐತಿ. ಈಗ ಅದ್ರಾಗೆ ಈಗ ಹೋದ ಸರಿ ಬಿ ಜೆ ಪಿ ಸರ್ಕಾರ ಬಂದು ಏನು ಕೆಲಸ ಮಾಡಿಲ್ಲ ಅವನು. ಯಾ ಬಿ ಜೆ ಪಿ ಹೋದ ಸರಿ ಎಮ್ ಎಲ್ ಎ ಬಂದ ಅಂದ್ರೆ ಒಂದು ಎಮ್ ಎಲ್ ಎ ಅಂದ್ರೆ ಒಂದು 4-5 ಮಂದಿ ಇರ್ತಿದ್ರು. ಅದೇ ಅನುಸಾರಿ ರೆಡ್ಡಿ ಬಂದಾಗ ರಾಶಿ ರಾಶಿ ಜನ ಇರ್ತಿದ್ರು. ಜನರನ್ನ ಗಳಿಸೋದು ನೋಡ್ಕೋಬೇಕು ಯಾವತ್ತು ತಮ್ಮ ಮನೆ ಇದು ಮಾಡೋದು ನೋಡಕ. ಅದಕ್ಕೆ ಬಿ ಜೆ ಪಿ ಮಾತ್ರ ಸತ್ರು ಬರಬಾರ್ದು. ನಾನು ವೆಂಕಟೇಶ್ವರ ಕೆ ಕೆ ಅದನ್ನ ಬಿ ಜೆ ಪಿ ಸತ್ರು ಬರಬಾರ್ದು. ನೀನು ಬಂದ್ರೆ ಕಾಂಗ್ರೆಸ್ ಬರಲಿ ಇಲ್ಲ ರೆಡ್ಡಿ ಬರಲಿ, ಇಬ್ಬರದಾಗ ಯಾರು ಬಂದರೂ ಪರವಾಗಿಲ್ಲ. ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಸಾಪಟ್ಟಣ ಗ್ರಾಮದಲ್ಲಿ ಇದ್ದೀವಿ. ಇವತ್ತು ಈ ಒಂದು ಗಂಗಾವತಿ ವಿಧಾನಸಭಾ ಚುನಾವಣೆ ಬಗ್ಗೆ ಇಲ್ಲಿಯ ಜನರನ್ನ ಕೇಳೋಣ, ಯಾವ ರೀತಿ ತಮ್ಮ ಅಭಿಪ್ರಾಯ ಇದೆ ಅಂತಂದು. ಈ ಸಲ ರೆಡ್ಡಿ ಬಂದಕ್ಕೆ ಬಹಳ ತ್ರಿಕೋನ ಸ್ಪರ್ಧೆ ಇದೆ. ಈಗ ನಮ್ಮ ಗಂಗಾವತಿ ಕ್ಷೇತ್ರದಲ್ಲಿ ಹಿಂದೆ ಇಕ್ಬಾಲ್ ಅನ್ಸಾರಿ ಅವರು ಮಾಡಿದಂತ ಅಭಿವೃದ್ಧಿ ಕೆಲಸದಲ್ಲಿ ಇವತ್ತು ಇಕ್ಬಾಲ್ ಅನ್ಸಾರಿ ಮುನ್ನಡೆ ಸಾಧಿಸ್ತಾರೆ ಅಂತ ನಾವು ಅಂತ ಹೇಳ್ತೀವಿ. ಅಲ್ಲ, ಈಗ ಹೊಸದಾಗಿ ಜನಾರ್ದನ ರೆಡ್ಡಿ ಅವರು ಬಂದಿದ್ದಾರೆ ಕೆ ಆರ್ ಪಿ ಪಕ್ಷದಿಂದ, ಮತ್ತೆ ಜೆ ಡಿ ಎಸ್ನ ಚನ್ನಕೇಶವ ಇದ್ದಾರೆ, ಮತ್ತೆ ಅಲ್ಲಿ ಶಾಸಕರು ಪರಣ ಇದ್ದಾರೆ. ಇವ್ರ ನಡುವೆ ಕೂಡ ಇಕ್ಬಾಲ್ ಅನ್ಸಾರಿ ಅವರು ಒಂದು ಗೆಲುವು ಸಾಧಿಸ್ತಾರೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಹಿಂದೆ ಸಾರಿ ಇದ್ದ ಶಾಸಕರು ಪರಣ ಮಳೆಯವರು ಯಾವುದೇ ಕೆಲಸ ಮಾಡಿರೋದಿಲ್ಲ, ಅವ್ರು ಯಾವುದೇ ಕೆಲಸ ಇಲ್ಲದ ಕಾರಣ ಇವತ್ತು ಚನ್ನಕೇಶವ ಅವರು ಏನು ಬಿ ಜೆ ಪಿಯಲ್ಲಿ ಇದ್ದರು ಈಗ ಜೆ ಡಿ ಎಸ್ಗೆ ಹೋದ್ರು, ಅವ್ರೇನು ಆ ಥರ ಪೈಪೋಟಿ ಮಾಡೋ ಕ್ಯಾಂಡಿಡೇಟ್ ಅಲ್ಲ. ಇನ್ನು ರೆಡ್ಡಿಯವರು ಬರೀ ದುಡ್ಡಿನಿಂದ ಕಾರ್ಯಕರ್ತರು ಲೀಡರ್ಸು ಹೋಗಿದ್ದಾರೆ ಹೊರತು ಅಲ್ಲಿ ವೋಟರ್ಸ್ ಯಾರಿಲ್ಲ. ಇವತ್ತು ಇಕ್ಬಾಲ್ ಅನ್ಸಾರಿ ಅವರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಭಾಳಷ್ಟು ಈಗ ಆಗಿದ್ವಿ, ಅದಕ್ಕೋಸ್ಕರ ಈ ಬಾರಿ ಇಕ್ಬಾಲ್ ಅನ್ಸಾರಿನ ಬರ್ಬೋದು ಅಂತ ಅಂದ್ಬೇಕು. ಕೊರೋನಾ ಮೊನ್ನೆ ಒಳಗಾರು ಬರ್ತಾರೆ ಸರ್ ಬಿಜೆಪಿ ಅವರು ಏನ್ ಮಾಡ್ತಾರೆ ಸರ್, ಕೆಲಸ ಮಾಡಿದ್ದಾರೆ, ಯಾವಾಗ ಫೋನ್ ಮಾಡಿದ್ರು ಸಿಗ್ತಾರ, ಬೆಳಗ್ಗೆ 6 ಗಂಟೆಯಲ್ಲಿ ಇರ್ತಾರ ಇವರು, 12 ಗಂಟೆ 2 ಗಂಟೆಗೆ ಎದ್ದೇಳ್ತಾರ ಇಕ್ಬಾಲ್ ಅನ್ಸಾರ್ ಅವರು. ಇವರು ಎನಿ ಟೈಮ್ ಫೋನ್ ಮಾಡಿದ್ರೆ ತಿರ್ಗಾ ಒಳ್ಳೆ ಮಾಡ್ತಾರೆ. ರೆಡ್ಡಿ ಎಲ್ಲ ಹಣ ಅನ್ಸ್ತಾರ ಸರ್, ಹಣಕ್ಕೋಸ್ಕರ ಹೋಗ್ತಾರ, ಯಾರು ಓಟ್ ಹಾಕ್ತಾರ ಹಣಕ್ಕೋಸ್ಕರ ಯಾರು ಹಾಕಲ್ಲ ಸರ್ ನಮ್ಮ ಜನ. ಗಂಗಾವತಿ ಬರೋದು ವಿತ್ರಿ ಇಕ್ಬಾಲ್ ಸಾಹೇಬ್ರಿ, ಇಕ್ಬಾಲ್ ಸಾಹೇಬ್ರ ಬರೋದ್ರಿ ಪಕ್ಕ ರೀ ಸರ್. ಈಗ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಸಪಟ್ಟಣ ಗ್ರಾಮದಲ್ಲಿ ಇಲ್ಲಿ ಒಬ್ರು ಆಟೋ ಡ್ರೈವರ್ ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ.
ಸರ್ ನಮಸ್ತೆ. ಈ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್, ಈ ಬಾರಿ ಘಟನಾಂಗಡಿಗಳು ಸ್ಪರ್ಧೆಯಲ್ಲಿದ್ದಾರೆ? ಅದು ಇಲ್ಲಿ ಈ ಕ್ಷೇತ್ರಕ್ಕೆ ನಮ್ಗೆ ರೆಡ್ಡಿ ಬರ್ಬೋದು ಅನ್ಸತ್ರಿ, ನಮ್ಗೆ ರೆಡ್ಡಿ ಅಂತೂ ಪಕ್ಕ ಬರ್ಬೋದ್ರಿ. ಈ ಪರಣ ಮಣವಳಿ ಬರೋದ್ರಿ ಇಲ್ಲಿ ಇಲ್ಲಿ ಅವರೆಲ್ಲ ಅವರೆಲ್ಲ ಪರಣ ಮಣವಳಿ ಎಲ್ಲ ಎಲ್ಲ ಇದು ಮಾಡಿದ್ದಾರೆ. ಪರಣ್ಯ ಮಣವಳಿ ಬರೋದು ಇಲ್ಲಿ ಅಭಿವೃದ್ಧಿ ಎಲ್ಲ ಅವರೇ ಮಾಡಿದ್ದಾರೆ. ಪರಣ ಮಣವಳಿ ಬರೋದು ಇನ್ನೊಂದ್ಸಲ ಕೇಸರಿ ಯಾರೇ ಆಡುತ್ತೆ ಗಂಗಾವತಿಯಲ್ಲಿ. ಇಲ್ಲಿ ಆಂಜನೇಯ ಆಶೀರ್ವಾದ ಇದೆ ಅವ್ರ ಮೇಲೆ, ಖಂಡಿತವಾಗಿ ಬಂದೇ ಬರ್ತಾರೆ. ಈಗ ರೆಡ್ಡಿ ಅವರು ಬಿಜೆಪಿ ಪಕ್ಷದಿಂದ ಸಾಕಷ್ಟು ಜನಸಂಖ್ಯೆಯಲ್ಲಿ ಕೆಆರ್ ಪಿ ಪಿ ಸೇರ್ಪಡೆ ಆದ್ರು, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ರೊಕ್ಕಕ್ಕೆ ಹೋಗ ಜನ ಅವರೆಲ್ಲ, ಅವರೆಲ್ಲ ರೊಕ್ಕ ರೊಕ್ಕ ನಮ್ ತಕ್ಕಿದ್ರೆ ಬರ್ತಾರೆ, ನಿಮ್ ತಕ್ಕಿದ್ರೆ ಬರ್ತಾರೆ. ರೊಕ್ಕ ರೊಕ್ಕ ನೋಡಿ ಏನು ಖರೀದಿ ಮಾಡ್ಬೋದಲ್ಲ, ರೋಟ್ ಖರೀದಿ ಮಾಡ್ಬೋದು, ನಡೆಯಲ್ಲ ಅಲ್ಲ. ಜನರು ಎಲ್ಲ ಅಷ್ಟಿಲ್ಲಲ್ಲ, ಏ ಅವಾಗಿದ್ರು ಇವಾಗೆಲ್ಲ ತಿಳ್ಕೊಂಡು ಕೇಳ್ಕೊಂಡು ಎಲ್ಲ ಮಂದಿ ಎಲ್ಲ ಓಟ್ ಹಾಕ್ತಾರೆ. ಯಾವ್ದು ಹಂಗೇನಿಲ್ಲ, ಬರೋದೇ ಬಿಜೆಪಿ ನಮ್ ಗಂಗಾವತಿಯಲ್ಲಿ. ಈ ಜನಾರ್ದನ್ ರೆಡ್ಡಿ ಅಂತಂದ್ರೆ ಅವ್ರು ಇರ್ತಾರಾ ಇಲ್ಲ ಎಂಬುದು ಸ್ವಲ್ಪ ಕಷ್ಟ ಸರ್ ಹೇಳಕ. ಯಾಕಂತಂದ್ರೆ ಒಂದು ಎಮ್ ಎಲ್ ಎ ಆದ್ಮೇಲೆ ಊರಲ್ಲಿ ಇದ್ನಪ್ಪ ಅಂದ್ರೆ ಅವ್ರಿಗೆ ಹೇಳ್ಕೋಬಹುದು, ಈಗ ಊರ್ಗ್ ಬಿಟ್ಟು ಹೋದ್ಮೇಲೆ ಅಂತ ಕಷ್ಟ ಆಗ್ತದೆ ಸರ್ ಹೇಳಕ. ಹಂಗಾಗಿ ಏನಿದೆ ಎಲ್ಲ ಸ್ವಲ್ಪ ನಮ್ಮ ಹೆಬ್ಬಲ್ ಅನ್ಸರಿನೇ ಉತ್ತಮ ಅನ್ಸ್ತದೆ ಸರ್. ಯಾಕಂತಂದ್ರೆ ಏನಾರ ಇರ್ಬೇಕಂದ್ರೆ ಅಲ್ಲಿ ಹೋಗಿ ಹೇಳ್ಬೋದು ನಾವು. ಈಗ ಬಹಳಷ್ಟು ಜನ ಇಕ್ಬಾಲ್ ಅನ್ಸಾರಿ ಅವ್ರ ಬಗ್ಗೆ ಕೂಡ ಆರೋಪ ಮಾಡ್ತಿದ್ದಾರೆ, ಏನಂತಂದ್ರೆ ಅವರು ಕೈಗೆ ಸಿಗಲ್ಲ, ಆಗ್ಲತ್ತಲ್ಲಿ ಹೋದ್ರೆ ಮನೆ ಹತ್ರ ಇರಲ್ಲ, ಅವ್ರನ್ನ ಭೇಟಿ ಆಗ್ಬೇಕಂದ್ರೆ ನಾವು ಸಂಜೆ ಹೊತ್ತ ಹೋಗ್ಬೇಕು ಅಂತ. ಇದ್ರ ಬಗ್ಗೆ ತಾವ ಏನ್ ಹೇಳಬೇಕು ಸರ್? ಈಗೇನೈತಲ್ಲ ಅವರು ರಾತ್ರಿ ಸ್ವಲ್ಪ ಲೇಟಾಗಿ ಮಕ್ಕಂತಾರೆ, ಹಂಗಾಗಿ ಏನಲ್ಲ ಬೆಳಗ್ಗೆ ಜಲ್ದಿ ಸಿಗಲ್ಲ. ಆದ್ರೂ ಮನೆಯಲ್ಲಿ ಇರ್ತಾರ, ಒಂದು ಒಂದು ಏನಪ್ಪ ಅಂತಾರೆ ಮನ್ಯಾಗ ಇರ್ತಾರ ಅಂಬುದು ಒಂದು ಇರ್ತದಲ್ಲ ಸರ್, ಏನಾರ ಕಷ್ಟ ಆದಪ್ಪ ಅಂತ ಹೇಳ್ಕೋಬಹುದು. ಈ ಬಾರಿ ಯಾರಿಗೆ ಆಗ್ಬೋದು ಅಂತ ಸರ್? ಈ ಬಾರಿ ಇವರಿಬ್ಬರು ಆಡಳಿತ ನೋಡಿ ಜನ ಈ ಬಾರಿ ಆಡಳಿತ ನೋಡಿ ಜನ ಬ್ಯಾಸತ್ತೋಗಿದ್ದಾರೆ. ಇಬ್ಬರನ್ನು 10 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಪ್ರಥಮ ಬಾರಿಗೆ ಈ ಸಲ ಜನಾರ್ದನ್ ರೆಡ್ಡಿ ಬಂದಿದ್ದಾರೆ ಅಂದ್ರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗುತ್ತಾನ ಜನ ಇದಕ್ಕೋಸ್ಕರ ಹೆಚ್ಚಿನ ಬಹುಮತದಲ್ಲಿ ಆರಿಸಿ ಬರ್ತಾರಂತ ನಾವು ಹೇಳ್ತಾ ಇದ್ದೀವಿ. ಇಡೀ ಕ್ಷೇತ್ರಾದ್ಯಂತ ಇವರಿಬ್ಬರನ್ನ ಬ್ಯಾಸತ್ಕೊಂಡು ಹೋಗಿದ್ದಾರೆ ಜನ. ಈ ಸಲ 100% ಜನಾರ್ದನ್ ರೆಡ್ಡಿ ಆರಿಸಿ ಬರ್ತಾರಂತ ಹೇಳ್ತಾ ಇದ್ದೀವಿ. ಏನು ಅಭಿವೃದ್ಧಿ ಆಗಿಲ್ಲ, ರೋಡ್ಗಳಲ್ಲಿ ನೋಡ್ತಾ ಇದ್ರೆ ಟ್ರಾಫಿಕ್ ಹಲವಾರು ಸಮಸ್ಯೆಗಳು, ಚರಂಡಿ ಮಳೆ ಆದಾಗ ಇವಾಗದು ಇವೆಲ್ಲ ಸಮಸ್ಯೆಗಳು ಇದಾವೆ, ಯಾವ ಸರಿಗೆ ಆಗ್ತಾ ಇಲ್ಲ. ಈ ಸಲ ನಾವು ಕಾಂಗ್ರೆಸ್ ಮಾಡ್ತಾ ಇದೀವಿ ಸರ್. ನಾವು ಕಾಂಗ್ರೆಸ್ ಇಂದ ತಳಂದ್ರೆ ಬಹಳ ವರ್ಷದಿಂದ ಅದನ್ನೇ ಮಾಡ್ತಾ ಇದೀವಿ, ಅದನ್ನೇ ಮಾಡ್ಕೊತಾ ಬರ್ತಾ ಇದೀವಿ. ಅವ್ರು ಬೇಕಾದ್ರೆ ಯಾರೇ ಇರ್ಲಿ ಸರ್, ನಾವು ಮಾಡೋದು ಇಕ್ಬಾಲ್ ಅನ್ಸರಿ ಅವರಿಗೆ. ಯಾಕೆ ಶಾಸಕರಾಗಿದ್ದ ಅಭಿವೃದ್ಧಿ ಸಾಕಷ್ಟು ಮಾಡಿದ್ದಾರೆ ಸರ್, ಸಿಸಿ ರಸ್ತೆ, ಚರಂಡಿ, ಗಲಿಗಲಿ, ರೋಡ್, ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದಾರೆ. ಅವರು ಮುಂದಿನ ದಿನ ಮಾಡಿ ಮಾಡ್ತಾರೆ ಅಂತೇಳಿ ಮತ್ತೆ ಅವ್ರ ಭರವಸೆ ನಾವು ನೋಡಿ ಸರ್. ನಮ್ಮೂರಲ್ಲಿ ನಮ್ಮೂರು ಇದ್ದಂತ ಮಾಜಿ ಶಾಸಕರಾದಂಥ ಅವ್ರಿಗೆ ನಾವು ಕೊಟ್ಟು, ಈಗ ಬೇರೆಯಿಂದ ಊರದ ಅವ್ರು ಬರ್ತಾರೆ ಇರ್ತಾರೆ, ನಮಗೇನು ಭರವಸೆ? ನಮ್ಗೆ ಇದ್ದಿರೋರಿಗೆ ಹಾಕಿ ಅದನ್ನೇ ಆಯ್ಕೆ ಮಾಡ್ತಾ ಇದ್ದೆ ಅವರಿಗೆ, ಇಕ್ಬಾಲ್ ಅನ್ಸರ್ ಅವರಿಗೆ. ಈ ಬಾರಿ ಇಕ್ಬಾಲ್ ಅನ್ಸರ್ ಮಾಡ್ತೀನಿ ಖಂಡಿತ. ಎಸ್, ಇದೀಗ ಇಲ್ಲೊಂದು ಟೇಲರ್ ಶಾಪಲ್ಲಿ ಹೋಗೋಣ, ಟೇಲರ್ ಅಂಗಡಿಯಲ್ಲಿ ಒಬ್ಬ ಮಾಲೀಕರು ಇದ್ದಾರೆ, ಕೇಳೋಣ ಏನಂತಾರೆ ಅಂತ. ಸರ್, ಈ ಬಾರಿ ಗಂಗಾವತಿ ವಿಧಾನಸಭಾ ಚುನಾವಣೆ ಕಣದಲ್ಲಿ ಘಟಾನುಘಟಿಗಳಿದ್ದಾರೆ, ಈ ಬಾರಿ ಜನಮತ ಯಾರಿಗೆ ಸಿಗ್ಬೋದು ಅಂತ ಅಂತೀರಿ ಸರ್? ಸಿಗ್ಬೋದ್ರಿ ಜೆ ಡಿ ಎಸ್, ಕುಮಾರಸ್ವಾಮಿ ಅಭಿವೃದ್ಧಿನೇ ಮುಂದಿನ ಜೆ ಡಿ ಎಸ್ ಅಧಿಕಾರಕ್ಕೆ ಬರೋಕ್ಕೆ ಕಾರಣ. ಪಂಚರತ್ನ ಯೋಜನೆ ಆಗಿರ್ಬೋದು, ಆಮೇಲೆ ಗಂಗಾವತಿ ಅಭಿವೃದ್ಧಿ ಆಗೈತೆ ಅಂದರೆ ಅದು ಕುಮಾರಸ್ವಾಮಿ ಅವಧಿಯಲ್ಲಿ ಆಗೈತಿ. ಇಕ್ಬಾಲ್ ಅನ್ಸಾರಿ ಅವರು ಅವಾಗ ಜೆ ಡಿ ಎಸ್ನಲ್ಲಿ ಇದ್ದರು, ಆಮೇಲೆ ಕುಮಾರಸ್ವಾಮಿ ಯಾರಿದ್ದರು ಅಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇದ್ದರು, ಅವರ ಅವಧಿಯಲ್ಲಿ ಆಗಿದ್ದು. 100ಕ್ಕೆ 100 ಚನ್ನಕೇಶವ ಆ್ಯಂಡ್ ಕುಮಾರಸ್ವಾಮಿ ಸಿ ಎಂ. ನಿಮಗೆ ಈ ಬಾರಿ ಯಾರು ಗಂಗಾವತಿ ಕ್ಷೇತ್ರದಲ್ಲಿ ಪ್ರಾಬಲ್ಯ ಹೊಂದ್ಬೋದು ಅಂತ ಅನಿಸುತ್ತೆ? ಗಾಲಿ ಜನದ ರೆಡ್ಡಿ ರೀ. ಗಾಲಿ ಜನ ರೆಡ್ಡಿ ಅವ್ರಿಗೆ ಅಂತ ಯಾಕಂದರೆ ನಾವು ಬಳ್ಳಾರಿಯಲ್ಲಿ ನೋಡಿದ್ದೀವಿ, ತುಂಬ ಅಡ್ಡಾಡಿದ್ದೀವಿ. ಅವರಿದ್ದಾಗ ಏನು ಅಭಿವೃದ್ಧಿ ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ, ಅವ್ರು ಮಾತು ಕೊಟ್ಟರೆ ಯಾವ ಥರ ನಿಂದಿರ್ತಾರೆ ಅಂತ ನಮ್ಗೆ ಗೊತ್ತಿದೆ. ಹಂಗಾಗಿ ಆ ನಂಬಿಕೆ ವಿಶ್ವಾಸದ ಮೇಲೆ ಇಲ್ಲಿ ಬಂದು ನಿಂತಿದ್ದಾರೆ. ನಾವು ಬಂಪರ್ ಮೆಜಾರಿಟಿ ಮೇಲೆ ನಾವು ಗೆಲ್ಲಿಸ್ಕೊಂಡು ಇದು ಮಾಡ್ತೀವಿ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಈ ಒಂದು ರಾಮ್ಪುರ್ ಗ್ರಾಮದಲ್ಲಿ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಗಂಗಾವತಿ ಭತ್ತದ ನಾಡು ಅಂತಲೇ ಪ್ರಸಿದ್ಧಿ. ಈಗ ಭತ್ತ ಇಲ್ಲಿ ಕಟಾವಾಗಿದೆ, ಭತ್ತದ ರಾಶಿ ಮಾಡ್ತಾ ಇದ್ದಾರೆ ರೈತರು. ಮಾತಾಡ್ಸೋಣ, ಇಲ್ಲಿ ಗಂಗಾವತಿ ಎಲೆಕ್ಷನ್ ಯಾವ ರೀತಿ ಇದೆ ಅಂತ ಅವ್ರನ್ನೂ ಕೇಳೋಣ. ಸರ್ ನಮಸ್ತೆ, ತಮ್ಮ ಹೆಸರು? ತಮ್ಮ ಸಿದ್ದು ಅಂತೇಳಿ, ಮಲ್ಲಾಪುರ. ಮಲ್ಲಾಪುರ ಸರ್, ಈ ಬಾರಿ ಗಂಗಾವತಿ ವಿಧಾನಸಭಾ ಚುನಾವಣೆ ಯಾವ ರೀತಿ ಇದೆ ಅಂತ ಅನ್ಸುತ್ತೆ ನಿಮಗೆ? ಯಾವ ರೀತಿ ಫುಲ್ ಚೆನ್ನಾಗಿದೆ ಸರ್. ಅಭ್ಯರ್ಥಿಗಳು ಇದ್ದಾರೆ ಸರ್, ಇಕ್ಬಾಲ್ ಸಾಬ್ರ ಇದ್ದಾರೆ, ಪರಣ ಮನೆಯಲ್ಲಿ ಇದ್ದಾರೆ, ಜನದ ರೆಡ್ಡಿ ಇದ್ದಾರೆ. ಇವು ಮೂರು ಪೈಪೋಟಿ ಇದೆ ಸರ್, ಯಾವ ಬರ್ತಾವ ಇದ್ರೆ ಮಾಡಿ ಗೊತ್ತಿಲ್ಲ, ಬಟ್ ಜನರೆಡ್ಡಿ ಈ ಸಲ ಭಾಳ ಬಲ ಬಲಿದೆ ಅಂತ ಜನಗಳು ಹೇಳ್ತಾ ಇದಾರೆ. ತಮ್ಮ ಹೆಸರು?
ಕೃಷ್ಣ ಪಟೇಲ್ ಸರ್. ಸರ್, ಈ ಬಾರಿ ಗಂಗಾವತಿ ಎಲೆಕ್ಷನ್ ಯಾವ ರೀತಿ ನಡೀತಾ ಇದೆ? ಈ ಘಟಾನುಘಟಿಗಳು ಕಣದಲ್ಲಿದ್ದಾರೆ, ಕಾಂಗ್ರೆಸ್ಲಿದ್ದಾನೋ ಹಂಗೆ ಇದ್ದಾರೆ, ಬಿ ಜೆ ಪಿ ಮತ್ತು ಹೊಸ ಪಕ್ಷ ಕೆ ಆರ್ ಪಿ ಪಿ ಜನಾರ್ದನ್ ರೆಡ್ಡಿ ಅವರು, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ಇದರಲ್ಲಿ ಭಾಳ ಜಿದ್ದಾಜಿದ್ದಿ ಇರೋದಂತೂ ನಿಜ ಸರ್ ಇದು. ಆದರೂ ರೆಡ್ಡಿ ಗೆಲ್ಲುವ ಸೂಚನೆ ಮಾತ್ರ ಗ್ಯಾರಂಟಿ ಇದೆ ಸರ್ ಇಲ್ಲಿ. ಈಗ ಹಾಲಿ ಮತ್ತು ಮಾಜಿ ಶಾಸಕರು ಇಕ್ಬಾಲ್ ಅನ್ಸಾರಿ ಮಾಜಿ ಶಾಸಕರು ಮತ್ತು ಹಾಲಿ ಪ್ರಾಣ ಮನವಳಿ ಅವರು, ಇವ್ರ ನಡುವೆ ಜನಾರ್ದನ್ ರೆಡ್ಡಿ ಅವರು ಗೆಲ್ತಾರಾ ಅಂತೀರಾ? ಗೆಲ್ತಾರೆ ಸರ್, ಡೆಫಿನೆಟ್. ಇವರು ಯಾಕಂದರೆ ಪ್ರಾಣ ಮನವಳಿ ಅವರು ಕಂಶನದಂದೆ ತತ್ತಿ ಮೊಟ್ಟೆ ಹಗರಣದಾಗ ಸಿಗಕ್ಕಿಂತ ಸ್ವಲ್ಪ ಕಾರ್ಯಕರ್ತರು ದೂರ ಆಗ್ಯಾರ ಸರ್ ಅವ್ರಲ್ಲಿದ್ದ. ಏನು ಸರ್, ಹಾಗಾಗಿ ಇಕ್ಬಾಲ್ ಅನ್ಸಾರಿ ಅವರು ಅವರು ಕ್ಷೇತ್ರ ಎಲೆಕ್ಷನ್ ಇದ್ದಾಗ ಮಾತ್ರ ಅಲ್ಲಿ ಕಾಣ್ತಾರೆ ಸರ್. ಎಲೆಕ್ಷನ್ ಇಲ್ಲದಾಗ ಯಾವ ಕಾರ್ಯಕರ್ತರು ಸತ್ರು ಬಂದಿಲ್ಲ, ಯಾವ ಕಾರ್ಯಕರ್ತರಿಗೆ ಅನ್ಯಾಯ ಆದರೂ ಕೂಡ ಊರಕ್ಕೆ ಬರೋಲ್ಲ, ಹೋಗೋದಿಲ್ಲ. ಓನ್ಲಿ ರಾತ್ರಿ ಸಾಯಂಕಾಲ 5 ಗಂಟೆಲಿದ್ದ ಹಿಡಿದು ರಾತ್ರಿ 12 ಗಂಟೆವರೆಗೆ ಮೀಟಿಂಗ್ ಮಾಡ್ಕೊಂತ ಕುಂದಪ್ಪ ಅಂದ್ರೆ ಕಾರ್ಯಕರ್ತರು ಯಾರು ಬರ್ತಾರೆ ದುಡಿಯೋಕೆ ಇಷ್ಟಪಡಲ್ಲ ಸರ್. ಪಕ್ಕ ಸರ್, 100%ಗೆ 110% ಜನಾರ್ದನ್ ರೆಡ್ಡಿ ವಿನ್ ಆಗದೇ ಆಗ್ತಾರೆ ಸರ್. ಟೋಟಲಿ ಎಲ್ಲ ಬ್ಯಾಕ್ವರ್ಡು, ಟೋಟಲಿ ಎಲ್ಲ ಇರೋದೇ ಜನಾರ್ದನ್ ರೆಡ್ಡಿಗೋಸ್ಕರ ಇದೆ ಸರ್. ಜೊತೆ ರೈತರಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ, ಹೇಳಿ, ಈ ಬಾರಿ ಗಂಗಾವತಿ ವಿಧಾನಸಭಾ ಚುನಾವಣೆ ಯಾವ ರೀತಿ ನಡೀತಾ ಇದೆ ಅಂತ? ಇಲ್ಲಿ ನಮ್ಮ ವ್ಯಾಪ್ತಿ ಒಳಗಾದರೆ ಇಕ್ಬಾಲ್ ಅನ್ಸಾರಿನ ಮುಂದಿದ್ದಾರೆ. ಯಾಕಂದರೆ ಇಲ್ಲಿ ಅಭಿವೃದ್ಧಿ ಹೊಂದಬೇಕು ಗಂಗಾವತಿ ಅಂತಾರೆ ಇಕ್ಬಾಲ್ ಅನ್ಸಾರಿ. ಇವಾಗ ಪರಣ್ಣ ಆಗಲಿ ಇವಾಗ ರೆಡ್ಡಿ ಆಗಲೂ ಬಂದಾರ, ಏನು ಮಾಡ್ತಾರೆ? ದುಡ್ಡು ಅನ್ಸ್ತಾರ ಅಷ್ಟೇ, ಮತ್ತೇನು ಕೆಲಸ ಮಾಡಲ್ಲ. ದುಡ್ಡಿದ್ದಾರೆ, ದುಡ್ಡು ಅನ್ಸ್ತಾರೆ. ಇಲ್ಲಿ ಅಭಿವೃದ್ಧಿ ಬೇಕು ನಮಗೆ, ಅಭಿವೃದ್ಧಿ ಬೇಕಂದ್ರೆ ಅನ್ಸಾರಿ ಬೇಕು. ಹಾಂ, ಈಗ ಮಲಪುರ ಗ್ರಾಮದಲ್ಲಿ ರೈತರು ಇದ್ದಾರೆ, ಭತ್ತದ ನಾಡಿನ ರೈತರು ಈಗ ಬಂಡೆಯಲ್ಲಿ ಕುಂತ್ಕೊಂಡಿದ್ದಾರೆ, ಅವ್ರ ಅಭಿಪ್ರಾಯನೂ ಕೇಳೋಣ, ಅವ್ರದ್ದು ಇಂಪಾರ್ಟೆಂಟ್ ಆಗುತ್ತೆ. ಸರ್, ಈ ಬಾರಿ ಗಂಗಾವತಿ ಚುನಾವಣೆ ಗೊತ್ತಲ್ಲ, ಯಾರ್ಯಾರಿದ್ದಾರೆ ಅಭ್ಯರ್ಥಿಗಳು ಅಂತ? ಗೊತ್ತೈತ್ರಿ ಸರ್, ನಮಗೆ ಮೊದಲ ಏನ್ರಿ ಸರ್, ಮೊದಲೆಲ್ಲ ಈ ಪರಣ ಬಂದು ನಮಗೆ ಎಲ್ಲ ಕಸ ಗುಡಿಸ್ಬಿಟ್ಟನ ಹಳ್ಳಿಗೆ. ಇಕ್ಬಾಲ್ ಅನ್ಸರಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ನಾರಿ ಸರ್, ಅವರು ಪರವಾಗಿದ್ದಿಲ್ಲ. ಈಗ ಸ್ವಲ್ಪ ಜನಾರ್ದನ್ ರೆಡ್ಡಿ ಬಂದಾರ, ಅವರು ದೊಡ್ಡ ಲೆವೆಲಿಗೆ ಹಳ್ಳಿನ ಬೆಳೆಸಕತ್ತಾರ. ಅಲ್ಲಿ ಸಾಯಿಗುಡು ಕೊಟ್ಟಾರ, ನಮ್ಮೂರಿಗೆ ತೇರನ್ನು ಕೊಡಿಸ್ಯಾನ. ಮಾರಮ್ಮ ಗುಡಿಗೆ ರೊಕ್ಕ ಕೊಡ್ತಂದಾನ್ರಿ, ಪೆದ್ದಮ್ಮ ಗುಡಿಗೆ ರೊಕ್ಕ ಕೊಡ್ತಂದಾನ, ನಮ್ಮೂರು ಗುಡಿಗಳು ಊರುಗಳು ಇಂಪ್ರೂವ್ಮೆಂಟ್ ಆಗ್ತಾ ಇದಾವೆ. ಏನ್ರಿ ಸರ, ನಾವು ಜನಾರ್ದನ್ ರೆಡ್ಡಿಗೆ ಮಾಡ್ತೇವೆ. ಈ ಹಿಂದೆ ಇಕ್ಬಾಲ್ ಅನ್ಸಾರಿ ಅವರು ಪ್ರಾಣ ಅವರು ನಾವು ಸಾಕಷ್ಟು ಅಭಿವೃದ್ಧಿ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಪರವಲ್ಲ, ಸ್ವಲ್ಪ ಮಟ್ಟಿಗೆ ಮಾಡ್ತಾರ, ಸ್ವಲ್ಪ ಜನಾರ್ದನ್ ರೆಡ್ಡಿ ಆದ್ರೆ ಸ್ವಲ್ಪ ಲೆವೆಲಿಗೆ ಮಾಡ್ತಾರೆ ಅಂಬುದು ಒಂದು ಕನ್ಫರ್ಮ್. ಈ ಒಟ್ಟಾರೆ ಈ ಒಂದು ಆನೆಗುಂದಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ಒಂದು ಆನೆಗುಂದಿ ಗ್ರಾಮದಲ್ಲಿ ಕೆಲವೊಂದಿಷ್ಟು ಜನ ಜನಾರ್ದನ್ ರೆಡ್ಡಿ ಪರವಾಗಿದ್ದಾರೆ, ಕೆಲವೊಂದಿಷ್ಟು ಜನ ಇಕ್ಬಾಲ್ ಅನ್ಸಾರಿ ಪರವಾಗಿದ್ದಾರೆ, ಇನ್ನೊಂದಿಷ್ಟು ಜನ ಪರಣ ಆಲಿ ಶಾಸಕರಾಗಿದ್ದಾಗ ಏನೂ ಕೆಲಸ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಇಕ್ಬಾಲ್ ಅನ್ಸಾರಿ ಅವರು ಅಲ್ಪ ಸ್ವಲ್ಪ ಕೆಲಸ ಮಾಡಿದ್ದಾರೆ, ನಗರದಲ್ಲಿ ಮಾಡಿದರೆ, ಆನೆಗುಂದಿಯಲ್ಲಿ ಒಂಚೂರು ಪರವಾಗಿಲ್ಲ. ಪರಣನಾಗ ಇಕ್ಬಾಲ್ ಅನ್ಸಾರಿಗೆ ಹೋಲಿಸ್ಕೊಂಡ್ರೆ ಇಕ್ಬಾಲ್ ಅನ್ಸಾರಿ ಪರವಾಗಿಲ್ಲ, ಒಂದು ಸ್ವಲ್ಪ ಕೆಲಸ ಮಾಡಿದ್ದಾರೆ ಅಂತಾರೆ. ಬಟ್ ಈ ಬಾರಿ ನಾವು ಹೊಸಬ್ರಿಗೆ ಅವಕಾಶ ಕೊಡೋಣ ಅಂತ ಒಂದಿಷ್ಟು ಜನ ಹೇಳಿದರೆ, ಇಲ್ಲ ನಾವು ಸ್ಥಳೀಯರಿಗೆ ಈ ಬಾರಿ ಮತ್ತೆ ಗೆಲ್ಲಿಸೋಣ ಅಂತ ಒಂದಿಷ್ಟು ಜನ ಹೇಳ್ತಿದ್ದಾರೆ. ನೋಡೋಣ ಮುಂದೆ ಇನ್ನು ಜನರ ಅಭಿಪ್ರಾಯ ಯಾವ ರೀತಿ ಇರುತ್ತೆ ಅಂತ.